नमस्कार रिव्यू चैनल के स्वागत नानु सौख्य गांवकर सोनिया गांधी अवरिगे बहुदोड्ड गिफ्ट कोडोदिक्के तयारी शुरु माडिबिट्रा डीके शिवकुमार कर्नाटकदल्लि ई दोड्ड गेलुविन क्रेडिट हेच्चिन प्रमाणदल्लि सिद्धरामय्य अवरिगे होग्ता इदे मुख्यमंत्री कुर्चियू कूड सिक्किबिट्टिदे आदरे तन्न संघटना शक्ति एष्टु अनिवार्य कांग्रेस के तन्न पवर् एनु अंत तोरिसोदु मुख्यमंत्री कुर्चिया दारियन्ना सरीस माड्कोळ्ळोदु जोतेगे नन्न प्रभाव एल्लेल्लि व्यापिसिदे अन्नोदन्न हाईकमांड्गू अर्थ माडिसोदु इदर हिंदिरो लेक्काचारदंते काणिस्ता इदे अदोंदु मीटिंग ಹಿಂದಿರುವ ಸೀಕ್ರೆಟ್ ಏನು ಹಾಗಾದರೆ ಮಾಹಿತಿ ನಿಮ್ಮದೇ ಇಟ್ಟಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಸದ್ಯ ಡಿ ಕೆ ಶಿವಕುಮಾರ್ ಅವರ ಎದುರು ಬಹಳಷ್ಟು ಸವಾಲುಗಳಿವೆ ಅವರು ಅಂದುಕೊಂಡಂತೆ ಎಲ್ಲ ಆಗಬೇಕಂದ್ರೆ ಮುಖ್ಯಮಂತ್ರಿ ಕನಸನ್ನು ಕಾಣ್ತಾ ಇದ್ದಾರೆ ಎರಡು ವರ್ಷ ಎರಡೂವರೆ ವರ್ಷ ಆದಮೇಲೆ ಆದರೂ ಸಿಗಬಹುದು ಅನ್ನೋ ಲೆಕ್ಕಾಚಾರ ಅಧಿಕಾರ ಹಂಚಿಕೆ ಆಗಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಮಾತ್ರ ಬಿಟ್ಟಿಲ್ಲ ಆಸೆಯನ್ನು ಅದು ಒಂದು ಕಡೆ ಇದೆಲ್ಲ ಆಗಬೇಕು ಅಂದರೆ ಹೈಕಮಾಂಡ್ ನನ್ನ ಮೇಲಿಟ್ಟಿರುವಂಥ ಭರವಸೆ ಜಾಸ್ತಿ ಆಗಬೇಕು ಮತ್ತೊಂದು ಕಡೆ ಕರ್ನಾಟಕ ಚುನಾವಣೆ ಗೆಲುವಲ್ಲಿ ತನ್ನ ಪಾತ್ರ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕು ಈಗ ಇದಕ್ಕೊಂದು ಮಾರ್ಗವನ್ನು ಹುಡುಕಿಕೊಂಡ್ರ ಬರೀ ಕರ್ನಾಟಕ ಕಾಲದೆ ಅಕ್ಕಪಕ್ಕದ ರಾಜ್ಯಗಳಿಗೂ ತನ್ನ ಪ್ರಭಾವವನ್ನು ವಿಸ್ತರಿಸೋದಕ್ಕೆ ತನ್ನ ಹಿಡಿತ ಏನು ಬರೀ ಕರ್ನಾಟಕ ಅಲ್ಲ ಇಡೀ ಕಾಂಗ್ರೆಸ್ಗೆ ಡಿ ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೀಗ ಹೊಸ ದಾರಿಯನ್ನು ಕಂಡುಕೊಂಡಿದ್ದಾರಾ ಆಲ್ರೆಡಿ ಟ್ರಬಲ್ ಶೂಟರ್ ಅಥವಾ ಹೊರಗಡೆ ಯಾರಿಗೋ ಇಲ್ಲಿ ರೆಸಾರ್ಟಲ್ಲಿ ವ್ಯವಸ್ಥೆ ಮಾಡಬೇಕು ಅಂದರೆ ಅಂಥದ್ದೆಲ್ಲ ಟಾಸ್ಕ್ ತೊಗೊಂಡು ಬಹಳ ವರ್ಷಗಳಿಂದಾನೆ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದಾಗಿಂದಾನೆ ಆ ತಾಕತ್ ನನಗಿದೆ ಅಂತ ತೋರಿಸೋಕೆ ಶುರು ಮಾಡಿದ್ರು ಅಹಮದ್ ಪಟೇಲ್ಗೆ ಸಹಕರಿಸಿದ್ದಕ್ಕೆ ದೊಡ್ಡ ಪೆಟ್ಟನ್ನು ತಿಂದರು ಅನ್ನೋ ವಿಚಾರ ಎಲ್ಲ ಇದೆಯಲ್ಲ ಸೊ ವಿವಿಧ ಕಡೆ ಡಿ ಕೆ ಅಂದರೆ ಯಾರೂ ತುಂಬ ಚೆನ್ನಾಗಿ ಗೊತ್ತು ಅದು ಜೈಲಿಗೆ ಹೋಗಿ ಬಂದ ಮೇಲಂತೂ ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಪರಿಚಯ ತುಂಬ ಚೆನ್ನಾಗಿದೆ ಸದ್ಯ ತೆಲಂಗಾಣ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಛಾಪು ಮೂಡಿಸೋದಕ್ಕೆ ಡಿ ಕೆ ಹೊರಟಂತೆ ಕಾಣಿಸ್ತಾ ಇದೆ ವೈಎಸ್ ಶರ್ಮಿಳಾ ಅವರು ಬಂದು ಅಂದರೆ ಜಗನ್ ಮುಖ್ಯಮಂತ್ರಿ ಜಗನ್ ಅವರ ಸಹೋದರಿ ವೈಎಸ್ಆರ್ ತೆಲಂಗಾಣ ಪಾರ್ಟಿ ಮುಖ್ಯಸ್ಥೆ ಶರ್ಮಿಳಾ ಅವರು ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದು ವಿಶ್ ಮಾಡಿ ಹೋಗಿದ್ದು ಕುತೂಹಲಕ್ಕೆ ಕಾರಣ ಆಯಿತು ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಏನಿವೆ ತೆಲಂಗಾಣದಲ್ಲಿ ಮತ್ತೆ ನೆಲೆಯೂರಬೇಕು ಅನ್ನೋದು ಕಾಂಗ್ರೆಸ್ನ ಬಹುದೊಡ್ಡ ಟಾರ್ಗೆಟ್ ಯಾಕಂದರೆ ಒಂದು ಕಡೆ ಕೆ ಸಿ ಆರ್ ಮಣಿಸೋದಕ್ಕೆ ಬಿ ಜೆ ಪಿ ಶತ ಪ್ರಯತ್ನ ಮಾಡ್ತಾ ಇದೆ ಈ ಬಾರಿ ಅಲ್ಲಿ ನಾವು ನೆಲೆಯೂರಲೇಬೇಕು ದಕ್ಷಿಣದಲ್ಲಿ ನಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಭರ್ಜರಿಯಾಗಿ ಇದೆ ಬಿ ಜೆ ಪಿ ಕಾರ್ಯಾಚರಣೆ ಇನ್ನೊಂದು ಕಡೆ ಹೇಗೂ ಕೆ ಸಿ ಆರ್ ಮತಗಳನ್ನು ಬಿ ಜೆ ಪಿಯವರು ಕೇಳ್ತಾರೆ ನಾವು ಇಲ್ಲಿ ಮಧ್ಯದಲ್ಲಿ ಬೇರೆ ರೀತಿಯ ಆಪರೇಷನ್ ಮಾಡಿದ್ರೆ ಲಾಭ ಆಗಬಹುದು ಅಟ್ಲೀಸ್ಟ್ ಬಹುಮತ ಬರದಂತೆ ನಮ್ಮ ಪವರ್ ತೋರಿಸ್ಬೇಕು ಅಂತ ಕೈಪಾಳಿಯ ಸಿದ್ಧತೆ ನಡೆಸ್ತಾ ಇದೆ ಅದು ಕೂಡ ರೇವಂತ್ ರೆಡ್ಡಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅಲ್ಲಿನ ಪಿ ಸಿ ಸಿ ಅಧ್ಯಕ್ಷ ರೇವಂತ್ ರೆಡ್ಡಿ ಅವರಿಗೆ ಇಲ್ಲಿಂದ ಬಲ ಸಿಗ್ತಾ ಇದೆಯಾ ಈಗ ಯಾವ ರೀತಿ ಶರ್ಮಿಳಾ ಅವರ ವೈಎಸ್ಆರ್ ತೆಲಂಗಾಣ ಪಕ್ಷ ಇತ್ತೀಚೆಗಷ್ಟೇ ಹುಟ್ಟುಕೊಂಡಿದ್ದು ಹೊಸ ಪಕ್ಷ ಪ್ರಾದೇಶಿಕ ಪಕ್ಷ ಭಯಂಕರ ಅವರೇನು ದೊಡ್ಡ ಮಟ್ಟದಲ್ಲಿ ಸೀಟ್ಸ್ ಗೆದ್ದು ಬಿಡ್ತಾರೆ ಇಲ್ವೋ ಅನ್ನೋದಲ್ಲ ಕಾಂಗ್ರೆಸ್ ಮತ್ತು ಈ ಪಕ್ಷ ಒಂದಾದರೆ ಕೆಲವು ಕಡೆಗಳಲ್ಲಿ ಹೊಡೆತ ಕೊಡಬಹುದು ಗೆಲ್ಲೋರನ್ನು ಸೋಲಿಸೋದಕ್ಕೆ ಒಂದಿಷ್ಟು ಮತಗಳನ್ನು ಕೀಳಬಹುದು ಇಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹೊಸ ಪಕ್ಷ ಆದರೆ ಏನಂತೆ ಅವರದ್ದೇ ಆದ ಪ್ರಭಾವ ಇದೆ ಈ ಕೆ ಸಿ ಆರ್ ವಿರುದ್ಧ ಸಂಘಟಿತ ಹೋರಾಟ ಮಾಡ್ತಿದ್ದಾರೆ ಶರ್ಮಿಳಾ ಅವರು ನೀವು ಯಾಕೆ ಪ್ರತ್ಯೇಕ ರಾಜ್ಯ ಮಾಡಿಸಿದ್ರು ಅದರ ಉದ್ದೇಶನೇ ಈಗ ಆಗ್ತಿಲ್ಲ ಭ್ರಷ್ಟಾಚಾರ ತಾಂಡವ ಆಗ್ತಿದೆ ಎಲ್ಲೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ಕೊಟ್ಟ ಭರವಸೆಗಳು ಒಂದು ಈಡೇರಿಲ್ಲ ಸಾಲ ಮುಕ್ತ ಮಾಡ್ತೀನಿ ಅಂತ ನೀವು ಕೊಟ್ಟಂಥ ಮೊದಲ ಭರವಸೆಯೇ ಇನ್ನು ಸಮಸ್ಯೆಯಾಗಿ ಕಾಡ್ತಾ ಇದೆ ಹಾಗಾದರೆ ನೀವು ಮಾಡಿದಂಥ ಉದ್ದೇಶ ಏನಾಯಿತು ತೆಲಂಗಾಣ ರಚನೆಯ 10 ವರ್ಷದ ಸಂಭ್ರಮಾಚರಣೆಯ ವಿರುದ್ಧ ಕಿಡಿಕಾರಿದ್ರು ನಿಮ್ಗೆ ಆ ಹಕ್ಕೇ ಇಲ್ಲ ಸಂಭ್ರಮಾಚರಣೆ ಮಾಡೋಕ್ಕೆ ಹಕ್ಕೇ ಇಲ್ಲ ಅಂತ ಸೊ ಇಷ್ಟರ ಮಟ್ಟಿಗೆ ಸಂಘಟಿತ ಹೋರಾಟ ಮಾಡ್ತಿರೋ ಶರ್ಮಿಳಾ ಅವರು ಒಂದಿಷ್ಟು ಕಡೆ ಅಂತೂ ತಮ್ಮ ಪ್ರಭಾವ ಹೊಂದಿರ್ತಾರೆ ಗೆಲ್ಲೋದಿಕ್ಕೆ ಕಾಲದಿದ್ರು ಸೋಲಿಸೋದಿಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮತ್ತು ವೈಎಸ್ಆರ್ ತೆಲಂಗಾಣ ಜೊತೆಗೂಡಿ ಕೆ ಸಿ ಆರ್ ಸೋಲಿಸುವ ಬಿ ಜೆ ಪಿಯನ್ನು ಹಿಮ್ಮೆಟ್ಟಿಸುವ ಸೂತ್ರವನ್ನು ರೆಡಿ ಮಾಡಿದ್ರು
ಇದರಲ್ಲಿ ಸಂಪೂರ್ಣ ಅಲ್ಲ, ಒಂದು ಹಂತಕ್ಕೆ ಯಶಸ್ವಿಯಾದರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ದಾರಿ ಸರಿ ಸಾಗುತ್ತೆ. ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟ ಆಂಧ್ರದಲ್ಲಿ ನೆಲೆ ಕಳ್ಕೊಂಡಿದ್ದು, ಅದರಲ್ಲೂ ತೆಲಂಗಾಣ ಸಪ್ರೇಟ್ ಆಗಿ ಕಾಂಗ್ರೆಸ್ಗೆ ಪೆಟ್ಟು ಬೀಳೋದಕ್ಕೆ ಕಾರಣನೇ KCR UPA 2 ಅವಧಿಯಲ್ಲಿ ಅನಿವಾರ್ಯ ಆಗಿಬಿಡ್ತು. ಸೋನಿಯಾ ಗಾಂಧಿಯವರ ಜೀವಮಾನದಲ್ಲಿ ಅವರ ಕಣ್ಣೆದುರಿಗೆ ಮತ್ತೆ ಅವಿಭಜಿತ ಆಂಧ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರುವಂತೆ ಮಾಡಿದರೆ ಅದರಿಂದ ಮೇಡಮ್ಗಾಗುವಂಥ ಖುಷಿಯೇ ಬೇರೇನೋ ಲೆಕ್ಕಾಚಾರ DK ಶಿವಕುಮಾರ್ ಅವ್ರದ್ದಿರಬಹುದು. ಆ ನಿಟ್ಟಿನಲ್ಲಿ ಈಗ ಸದ್ದಿಲ್ಲದೆ ಈ ಆಪರೇಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಸೊ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನನ್ನ ಹವ ಪಕ್ಕದಲ್ಲೂ ನನ್ನ ಸಂಘಟನಾ ಶಕ್ತಿ ಯಾವ ರೀತಿ ಮ್ಯಾಜಿಕ್ ಮಾಡಿದೆ ಅನ್ನುವಂಥ ಸಂದೇಶವನ್ನು ಶತ್ರುಗಳಿಗೆ ಕೊಡೋದು. ಕರ್ನಾಟಕದಲ್ಲಿ ನಾನು ಎಷ್ಟು ಮುಖ್ಯ, ನನ್ನ ಸಂಘಟನೆ ಎಷ್ಟು ಪ್ರಮುಖ ಆಗಿತ್ತು ಈ ರಿಸಲ್ಟ್ ಹಿಂದೆ ಅನ್ನೋದನ್ನು ಅರ್ಥ ಮಾಡಿಸಿ ತನ್ನ ಮುಂದಿನ ದಾರಿಯನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ಉದ್ದೇಶವು ಇದರಲ್ಲಿ ಅಡಗಿರಬಹುದು. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ಈಗೇನೇನು ಸಿಕ್ಕಿದೆಯೋ ಅಷ್ಟಕ್ಕೆ ಅಂಟುಕೊಂಡು ಕೂರ್ತಿಲ್ಲ, ಹೊಸ ಹೊಸ ದಾರಿಗಳನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿಯಾಗಿದ್ದಾರೆ, ದೂರದೃಷ್ಟಿತ್ವ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋದಂತೂ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಾದ್ರೂ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.